ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಹೋಗಿ ಪ್ರಿಯಾ, ಸಮಾಧಾನ ಆಯ್ತಾ ನಿಂಗೆ? ಕರೆಸಿ ದೊಡ್ಡ ರಂಪ ರಾಮಾಯಣ ಮಾಡಿಸಿದ್ಯಲ್ಲ. ಅರೆ, ನಾನು ಯಾರನ್ನು ಕರೆಸ್ದೆ? ಸುಮ್ಮನೆ ಏನೇನೋ ಮಾತಾಡ್ಬೇಡ. ನಾನು ಸುಮ್ಮನೆ ಏನೇನೋ ಹೇಳೋದಿಲ್ಲ, ಎಲ್ಲ ತಿಳ್ಕೊಂಡೇ ಮಾತಾಡ್ತಾ ಇದ್ದೀನಿ. ಶತ್ರುವಿನ ಶತ್ರು ಮಿತ್ರ ಅಂತ ಹೇಳ್ತಾರಲ್ಲ, ನನ್ನನ್ನು ಕಂಡ್ರೆ ಯಾರ್ಯಾರಿಗಾಗಲ್ವೋ ಅವ್ರ ಎಲ್ಲರ ಜೊತೆನೂ ನೀನ್ ಚೆನ್ನಾಗಿರ್ತಿ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಭಾವ ಏನ್ ಹೇಳಿದ್ರು ಅಂತ ಕರೆಕ್ಟಾಗಿ ಕೇಳಿಸ್ಕೊಂಡ್ಯಾ ಪ್ರಿಯಾ? ಸ್ವಂತದವರಾದ್ರೂ ಅಷ್ಟೇ, ತಪ್ಪು ಮಾಡಿದ್ರೆ ಅವ್ರಿಗೆ ಕ್ಷಮಿಸೋದೇ ಇಲ್ವಂತೆ. ಹೊರಗಿನವರಾದ್ರೂ ಅಷ್ಟೇ. ಇನ್ನು ನೀನು, ನಿನ್ನ ಗತಿ ಏನಾಗುತ್ತೆ ಅಂತ ಸ್ವಲ್ಪ ಅರ್ಥ ಮಾಡ್ಕೋ. ಭಾವ ನಿನ್ನನ್ನು ತುಂಬ ಒಳ್ಳೆಯವಳು ಅಂತ ಅನ್ಕೊಂಡಿದ್ದಾರೆ. ನಿನ್ನ ನಿಜವಣ್ಣ ಗೊತ್ತಾದ್ರೆ ಖಂಡಿತವಾಗ್ಲಿ ನಿನ್ನ ಕೊಂದೆ ಹಾಕ್ಬಿಡ್ತಾರೆ. ಅದಕ್ಕಿಂತ ಮೊದಲು ನಿನ್ನ ದುಷ್ಟತನನ್ನೆಲ್ಲ ಬದಲಾಯಿಸ್ಕೊಂಡು ಒಳ್ಳೆಯವಳಾಗು. ಹಾಗಿದ್ರೆ ಮಾತ್ರ ನಿನಗುಳಗಾಲ, ಇಲ್ಲ ಅಂತಂದ್ರೆ ಭಾವನ ಕೈಲೇ ಸಾಹಿತ್ಯ. ಅದು ಇವತ್ತಾಗಿದ್ದ ಗಲಾಟೆಯಲ್ಲಿ ನನ್ನ ಮಾತ್ರೆ ತಗೊಳ್ಳೋದೇ ಮರ್ತೋದೆ ಅಶ್ವಿನ್.